ಈ ಶುಭ ದಿನದಂದು ದೇವಿಯ ಆರಾಧನೆ ಬಹಳ ಪ್ರಮುಖವಾದಂತಹ ವಿಷಯ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಪ್ರಕಾರದಲ್ಲಿ ಎಲ್ಲರೂ ಕೂಡ ಅತಿಯಾಗಿ ಹೆಚ್ಚು ದೇವಿಯನ್ನು ಪೂಜಿಸುವುದರಿಂದ ದೇವಿಯ ವಾಹನವಾದಂತಹ ಹುಲಿ ಬಹಳ ಸರ್ವಶ್ರೇಷ್ಠವಾದಂಥ ಒಂದು ಆರಾಧನೆಗೆ ಒಳಪಟ್ಟಂತಹ ಒಂದು ಪ್ರತೀಕ. ಅದಕ್ಕೋಸ್ಕರ ಇಂತಹ ಈ ಹುಲಿಯ ಆರಾಧನೆಯನ್ನು ಮಾಡುವಂತಹ ಒಂದು ವ್ಯವಸ್ಥೆಯಲ್ಲಿ ಒಂದು ನಮ್ಮ ಕಾಲೇಜಿನಲ್ಲಿ ಕೂಡ ನಮ್ಮ ಸಂಸ್ಕೃತಿಯನ್ನು ಎತ್ತಿಡಿಯುವ ಉದ್ದೇಶಕ್ಕೋಸ್ಕರ ನಮ್ಮ ಕಾಲೇಜಿನಲ್ಲಿ ಕೂಡ ಹುಲಿ ಕುಣಿತವನ್ನು ಆಯೋಜನೆ ಮಾಡಿದ್ದೇವೆ. ಈಗ ಇದರಲ್ಲಿ ಎಲ್ಲ ವಿದ್ಯಾರ್ಥಿಗಳು, ನಮ್ಮ ಟ್ರಸ್ಟ್ ಮೆಂಬರ್ಸ್ ಜೊತೆಗೆ ನಮ್ಮ ಎಲ್ಲ ಕೊಲೀಗ್ಸ್ಗಳು ಮತ್ತು ಎಲ್ಲರೂ ವಿದ್ಯಾರ್ಥಿಗಳು ಸೇರಿಕೊಂಡು ಆ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಜೊತೆಗೆ JCI ಆಮೇಲೆ ಪಿಯೋನಿಕ್ಸ್ ಹಾಗೂ ಇನ್ನಿತರ ಎಲ್ಲ ಸಂಘ ಸಂಸ್ಥೆಗಳು ಕೂಡ ನಮ್ಮ ಜೊತೆಗೆ ಸಹಾಯವನ್ನು ಮಾಡಿರೋದ್ರಿಂದ ಇದೊಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮ ಅಂತ ನನ್ನ ಅನಿಸಿಕೆ. ಆದ್ದರಿಂದ ಇಲ್ಲಿ ಸೇರಿದಂಥ ಎಲ್ಲ ವ್ಯಕ್ತಿಗಳಿಗೂ ಕೂಡ ಒಳ್ಳೆಯದಾಗಲಿ, ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಸಂಪತ್ತನ್ನು ನೀಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ವೇಷವನ್ನು ಇವತ್ತು ವಿದ್ಯಾರ್ಥಿಗಳ ಮುಂದೆ ನಾವು ಪ್ರದರ್ಶನ ಮಾಡಿದ್ದೇವೆ. ವಿದ್ಯಾರ್ಥಿಗಳಿಗೂ ಸಹ ಇದರಿಂದ ಒಂದು ಪ್ರೋತ್ಸಾಹ ಸಿಗಲಿ. ಒಂದು ನಮ್ಮ ಏನು ಒಂದು ಪರಂಪರೆ ಇದೆ, ಹಿಂದಿನಿಂದ ಮಾಡುತ್ತಾ ಬಂದಂಥ ಒಂದು ಹುಲಿ ವೇಷ, ಅದು ಇನ್ನೂ ಸಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಅದು ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಕಾಲೇಜಿನ ಆವರಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಭಾಳಷ್ಟು ವರ್ಷಗಳ ಹಿಂದೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಈ ಒಂದು ಹುಲಿ ವೇಷವನ್ನು ಆಯೋಜನೆ ಮಾಡ್ತಾಯಿದ್ರು. ಈಗ ಕೆಲವು ವರ್ಷಗಳ ಈಗ ಅದನ್ನು ಮತ್ತೆ ಪುನಃ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ. ಬೇರೆ ಬೇರೆ ಹಳ್ಳಿಗಳಲ್ಲಿ ಹೋಗಿ ಹುಲಿ ವೇಷವನ್ನು ಹಾಕಿ ತಮ್ಮ ಜನರಿಗೆ ಹುಲಿಯ ಒಂದು ಏನು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮವನ್ನು ತೋರಿಸುವ ಒಂದು ಪ್ರಯತ್ನ ಮಾಡ್ತಾ ಬಂದಿದ್ದಾರೆ. ಇವತ್ತು ಕುಂದಾಪುರದ TT ರಸ್ತೆಯ ಟೈಗರ್ಸ್ ಇವರು ಹುಲಿ ವೇಷವನ್ನು ಹಾಕಿ ಇಲ್ಲಿನ ವಿದ್ಯಾರ್ಥಿಗಳಿರ್ಬೋದು ಹಾಗೆ ಕುಂದಾಪುರದ ನಾಗರಿಕರ ಅವರಿಗೆಲ್ಲರಿಗೂ ಈ ಒಂದು ಮನರಂಜನೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರಿಗೂ ನಾವು ಈ ದಸರಾ ಹಬ್ಬದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೇವೆ.